ಇನ್ನು ಸುಳ್ಯ ತಾಲೂಕಿನ ಕೊಲ್ಲಮೊಗ್ರು ಗ್ರಾಮದಲ್ಲಿ ರಿಕ್ಷಾ ಚಾಲಕನಿಗೆ ಅರಣ್ಯ ಅಧಿಕಾರಿಗಳು ಸೇರಿ ಹಲ್ಲೆ ನಡೆಸಿರುವಂತ ಘಟನೆ ನಡೆದಿರುವಂತ ಸಂಬಂಧಪಟ್ಟ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ ಕೊಲ್ಲಮೊಗ್ರು ಗ್ರಾಮದಲ್ಲಿ ರಿಕ್ಷಾ ಚಾಲಕನಿಗೆ ಅರಣ್ಯ ಅಧಿಕಾರಿಗಳಿಂದ ಹಲ್ಲೆ ನಡೆದಿದೆ ಸುಳ್ಯ ತಾಲೂಕಿನ ಕೊಲ್ಲಮೊಗ್ರು ಗ್ರಾಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಕೊಲ್ಲಮೊಗ್ರು ಗ್ರಾಮದಲ್ಲಿ ನಡೆದಂತ ಘಟನೆ ಇದು ರಿಕ್ಷಾ ಚಾಲಕ ಮೋಹನ ಮೋಹನ್ ಕೊಳಗೆ ಇವರಿಗೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಲಾಗಿದೆ ಏನು ಅರಣ್ಯ ಅಧಿಕಾರಿಗಳು ರಿಕ್ಷಾ ಚಾಲಕನ ಮೇಲೆ ಹಲ್ಲೆ ನಡೆಸಿರುವಂತ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಕೊಲ್ಲಮೊಗ್ರು ಗ್ರಾಮದಲ್ಲಿ ನಡೆದಿರುವಂತ ಘಟನೆ ಇದು ಕೊಲ್ಲಮೊಗ್ರು ಗ್ರಾಮದಲ್ಲಿ ರಿಕ್ಷಾ ಚಾಲಕನಿಗೆ ಅರಣ್ಯ ಅಧಿಕಾರಿಗಳಿಂದ ಹಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಕೊಲ್ಲಮೊಗ್ರು ಗ್ರಾಮದಲ್ಲಿ ನಡೆದಂತ ಘಟನೆ ರಿಕ್ಷಾ ಚಾಲಕ ಮೋಹನ್ ಕೊಳಗೆ ಇವರಿಗೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಲಾಗಿದೆ ಅವರ ಮೇಲೆ ಅರಣ್ಯ ಅಧಿಕಾರಿ ಅಪೂರ್ವ ಅಚ್ರಪ್ಪಾಡಿ ಮತ್ತು ಪ್ರಕಾಶ್ ನಿಂದ ಹಲ್ಲೆ ನಡೆದಿರುವಂತದ್ದು ಅರಣ್ಯ ಅಧಿಕಾರಿ ಅಪೂರ್ವ ಅಚ್ರಪ್ಪಾಡಿ ಮತ್ತು ಪ್ರಕಾಶ್ ನಿಂದ ಹಲ್ಲೆ ನಡೆದಿರುವಂತದ್ದು ಅರಣ್ಯ ಪ್ರದೇಶದಲ್ಲಿ ಹರಳು ಕಲ್ಲೇನಿದೆ ಅದರ ಕಳ್ಳತನ ಮಾಡುವವರಿಗೆ ಈ ರಿಕ್ಷಾ ಚಾಲಕ ರಕ್ಷಣೆ ಕೊಡ್ತಾ ಇದ್ದಾರೆ ಅಂತ ನಿಟ್ಟಿನಲ್ಲಿ ಹಲ್ಲೆ ನಡೆಸಿರುವಂತದ್ದು ಗಮನಿಸಬೇಕು ಇದು ಅರಣ್ಯ ಪ್ರದೇಶ ಏನಿದೆ ಅಲ್ಲಿ ಹರಳು ಕಲ್ಲು ಅಂತ ಏನಿದೆ ಅದರ ಕಳ್ಳತನವನ್ನ ಮಾಡ್ತಾ ಇದ್ದಂತವರಿಗೆ ಈತ ರಕ್ಷಣೆಯನ್ನ ಕೊಟ್ಟಿದ್ದಾನೆ ಅಂತ ಈತನ ಮೇಲೆ ಹಲ್ಲೆ ನಡೆಸಿರುವಂತದ್ದು ಪೊಲೀಸರಿಗೆ ದೂರು ಕೊಡದಂತೆ ಜೀವ ಬೆದರಿಕೆಯನ್ನ ಕೂಡ ಹಾಕಿದ್ದಾರೆ ನಾವು ಹಲ್ಲೆ ನಡೆಸಿದ್ದೀವಿ ಪೊಲೀಸರಿಗೆ ಈ ಬಗ್ಗೆ ದೂರು ಕೊಡಬೇಡ ಅಂತ ಜೀವ ಬೆದರಿಕೆಯನ್ನ ಕೂಡ ಹಾಕಿದ್ದಾರೆ ಕಾಲಿ ಅಳೆಯ ಮೇಲೆ ಸಹಿ ತೆಗೆದುಕೊಂಡಿದ್ದಾರೆ ಬೆದರಿಕೆ ಹೊಡ್ಡಿದಂತ ಅಧಿಕಾರಿಗಳು ಕಾಲಿ ಪೇಪರ್ ಏನಿದೆ ಅದರ ಮೇಲೆ ಸಹಿ ತೆಗೆದುಕೊಂಡಿದ್ದಾರೆ ಅಂದ್ರೆ ಪೊಲೀಸರಿಗೆ ದೂರು ಕೊಡದಂತೆ ಜೀವ ಬೆದರಿಕೆಯನ್ನು ಹಾಕಿ ಖಾಲಿ ಪೇಪರ್ ಮೇಲೆ ಸಹಿ ತೆಗೆದುಕೊಂಡಿದ್ದಾರೆ ರಿಕ್ಷಾ ನಿಲ್ದಾಣ ಏನಿದೆ ಅಲ್ಲಿ ಆತನನ್ನ ಬಂಧಿಸ್ತಾರೆ ಸುಂಗದಕಟ್ಟೆ ಐಬಿ ಅಂದ್ರೆ ಐಬಿ ಆಫೀಸ್ ಅಂದ್ರೆ ಈಗ ಸರ್ಕ್ಯೂಟ್ ಹೌಸ್ ಆತರ ಏನಿದೆ ಅಂದ್ರೆ ಈ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಮೀಟಿಂಗ್ ಎಲ್ಲ ನಡೆಸುವಂತ ಪ್ಲೇಸ್ಮೆಂಟ್ ಅದು ಐಬಿ ಅಂತ ಹೇಳ್ತಾರೆ ಐಬಿ ಕಚೇರಿ ಅಂತ ಹೇಳ್ತಾರೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಕರ್ಕೊಂಡು ಹೋಗಿ ಹಲ್ಲೆ ನಡೆಸ್ತಾರೆ ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕು ಒಂದು ವೇಳೆ ಆತ ಅಲ್ಲಿ ಏನು ಕಲ್ಲನ್ನ ಕಳ್ಳತನ ಮಾಡ್ತಾ ಇದ್ರು ಆತರಿಗೆ ಅವರಿಗೆ ರಕ್ಷಣೆ ಕೊಡ್ತಾ ಇದ್ರು ಅಂತ ಆದರೆ ಅದು ತಪ್ಪು ಮುಖ್ಯವಾಗಿ ಗಮನಿಸಬೇಕು ಒಂದು ವೇಳೆ ಆ ರಿಕ್ಷಾ ಚಾಲಕ ಅಲ್ಲಿ ಹರಳು ಕಲ್ಲೇನಿದೆ ಆ ಕಲ್ಲನ್ನು ಕಳ್ಳತನ ಮಾಡ್ತಾ ಇದ್ದಂಥವರಿಗೆ ರಕ್ಷಣೆ ಇವನು ಕೊಡ್ತಾ ಇದೆ ಅಂದರೆ ಅದು ತಪ್ಪು ಆ ತಪ್ಪನ್ನು ನೋಡ್ಕೊಳ್ಳೋಕ್ಕೆ ಕಾನೂನು ಇದೆ ಅರಣ್ಯ ಅಧಿಕಾರಿಗಳು ಈತನ ಮೇಲೆ ಹಲ್ಲೆ ನಡೆಸುವಂತಿಲ್ಲ ಈತನನ್ನ ಪೊಲೀಸರಿಗೆ ಒಪ್ಪಿಸಬೇಕು ನಂತರ ಪೊಲೀಸರು ಈತನ ಮೇಲೆ FIR ಅನ್ನು ದಾಖಲು ಮಾಡಿ ಕೋರ್ಟಿನ ಮುಂದೆ ಹಾಜರುಪಡಿಸಬೇಕು ಇದು ಕಾನೂನಲ್ಲಿರುವಂಥದ್ದು ಆದರೆ ಇಲ್ಲಿ ಅರಣ್ಯ ಅಧಿಕಾರಿಗಳು ದರ್ಪ ತೋರಿರುವಂಥದ್ದು ಇಲ್ಲಿ ಅಧಿಕಾರದ ದರ್ಪ ಎತ್ತಿ ಕಾಣ್ತಾ ಇದೆ ಹೇ ಯಾವ ರೀತಿ ಹಲ್ಲೆ ನಡೆಸಿದ್ದಾರೆ ಗೊತ್ತಾ ಅಲ್ಲಿ ಕರ್ಕೊಂಡು ಹೋಗ್ತಾರೆ IBN ಕಚೇರಿ ಏನಿದೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋಗಿ ಹಲ್ಲೆ ನಡೆಸ್ತಾರೆ ನಂತರ ಹಲ್ಲೆ ನಡೆಸಿದ ನಂತರ ಬೆದರಿಕೆ ಹಾಕ್ತಾರೆ ಜೀವ ಬೆದರಿಕೆ ಹಾಕ್ತಾರೆ ಜೀವ ಬೆದರಿಕೆ ಹಾಕಿ ಖಾಲಿ ಪೇಪರಲ್ಲಿ ಸಹಿ ತೆಗೆದುಕೊಳ್ತಾರೆ ಖಾಲಿ ಪೇಪರ್ ಏನಿದೆ ಅದರಲ್ಲಿ ಸಹಿಯನ್ನು ತೆಗೆದುಕೊಳ್ತಾರೆ ರಿಕ್ಷಾ ಚಾಲಕ ಮೋಹನ್ ಕೊಳಗೆ ಅವರಿಗೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವಂಥದ್ದು ಕಾನೂನಿದೆ ಕಾನೂನು ನೋಡ್ಕೊಳ್ಳುತ್ತೆ ಆತ ತಪ್ಪು ಮಾಡಿದ ತಪ್ಪು ಮಾಡಿದರೆ ಆತನನ್ನು ಪೊಲೀಸರಿಗೆ ಒಪ್ಪಿಸುವಂಥದ್ದು FIR ದಾಖಲಿಸಬಹುದು ಆತನನ್ನು ಕೋರ್ಟಿಗೆ ಹಾಜರಿಪಡಿಸುವಂಥದ್ದು ಇದು ಕಾನೂನಲ್ಲಿ ಇರುವಂಥದ್ದು ಇದನ್ನು ಮಾಡಬಹುದಿತ್ತು ಅರಣ್ಯ ಅಧಿಕಾರಿಗಳಿಗೆ ಅದು ಬಿಟ್ಟು ಈತನನ್ನು IBಗೆ ಕರ್ಕೊಂಡೋಗಿ ಅಲ್ಲಿ ಆತನ ಮೇಲೆ ಹಲ್ಲೆ ನಡೆಸುವಂಥದ್ದು ಯಾವ ರೀತಿ ಹಲ್ಲೆ ನಡೆಸಿದ್ದಾರೆ ಗೊತ್ತಾ ಆತ ತಪ್ಪು ಮಾಡಿದರೆ ಕಾನೂನಿದೆ ಕಾನೂನು ನೋಡಿಕೊಳ್ಳುತ್ತೆ ಈ ರೀತಿ ದರ್ಪ ತೋರಬಾರ್ದು ಅಧಿಕಾರ ಇರುವಂಥದ್ದು ಅದನ್ನು ಸರಿಯಾಗಿ ಬಳಸ್ಕೊಳ್ಬೇಕು ಹೊರತು ಈ ರೀತಿ ದರ್ಪ ತೋರಬಾರ್ದು ಆತ ತಪ್ಪು ಮಾಡಿದರೆ ಕಾನೂನಿದೆ FIR ದಾಖಲು ಮಾಡಿ ಪೊಲೀಸರಿಗೆ ಒಪ್ಪಿಸಿ FIR ದಾಖಲು ಮಾಡಿ ಕೋರ್ಟ್ ಇದೆ ಕೋರ್ಟಿನ ಮುಂದೆ ಹಾಜರುಪಡಿಸಿ ಅದು ಬಿಟ್ಟು ನೀವು ಹಲ್ಲೆ ಮಾಡುವಂಥದ್ದು ಅದು ಕೂಡ IB ಕಚೇರಿಗೆ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ IBಯಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ ಯಾವ ರೀತಿ ಹಲ್ಲೆ ನಡೆಸಿದ್ದಾರೆ ಇದರ ವಿಜುವಲ್ ಅನ್ನೇ ನಾವು ಪ್ಲೇ ಮಾಡ್ತೀವಿ ನೋಡಿ
ಇದು ರಿಕ್ಷಾ ಚಾಲಕ ಏನಿದೆ ಅವರ ಮನೆ ಅದು ನೋಡಿ ಇದು ರಿಕ್ಷಾ ಚಾಲಕ ಮೋಹನ್ ಕಾಲು ಹೂದ್ಕೊಳ್ಳುವ ರೀತಿಯಲ್ಲಿ ಹಲ್ಲಿ ನಡೆಸಿದ್ದಾರೆ ಇದು ಸುಳ್ಯ ತಾಲೂಕಿನ ಕೊಲ್ಲಮೊಗ್ಗು ಗ್ರಾಮದಲ್ಲಿ ರಿಕ್ಷಾ ಚಾಲಕನಿಗೆ ಅರಣ್ಯ ಅಧಿಕಾರಿಗಳಿಂದ ಹಲ್ಲೆ ನಡೆದಿರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಕೊಲ್ಲಮೊಗ್ಗು ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು ರಿಕ್ಷಾ ಚಾಲಕ ಮೋಹನ್ ಕೊಳಗೆ ಅವರಿಗೆ ಮಾರಣಾಂತಿಕವಾಗಿ ಏನು ಅರಣ್ಯ ಅಧಿಕಾರಿಗಳಿಂದ ಹಲ್ಲೆ ನಡೆಸಲಾಗಿದೆ ಅರಣ್ಯ ಅಧಿಕಾರಿ ಅಪೂರ್ವ ಆಚರಪಾಡಿ ಮತ್ತು ಪ್ರಕಾಶ್ನಿಂದ ಹಲ್ಲೆ ನಡೆಸಲಾಗಿದೆ ಅರಣ್ಯ ಪ್ರದೇಶದಲ್ಲಿ ಈ ಹರಳು ಕಲ್ಲೇನಿದೆ ಈ ಕಲ್ಲನ್ನ ಕಳ್ಳತನ ಮಾಡುತ್ತಾ ಇದ್ದಂತವರಿಗೆ ಇವರು ಏರೋ ರಿಕ್ಷಾ ಚಾಲಕ ಮೋಹನ್ ಅವರು ರಕ್ಷಣೆ ಕೊಡ್ತಾ ಇದ್ದರು ಅಂತ ನಿಟ್ಟಿನಲ್ಲಿ ಹಲ್ಲೆ ನಡೆಸಿರುವಂತದ್ದು ಪೊಲೀಸರಿಗೆ ದೂರು ಕೊಡದಂತೆ ಜೀವ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ ಖಾಲಿ ಪೇಪರ್ ಏನಿದೆ ಅದರ ಮೇಲೆ ಸಹಿ ಕೂಡ ತೆಗೆದುಕೊಂಡಿದ್ದಾರೆ ಬೆದರಿಕೆ ಹೊಡೆದಂತ ಅಧಿಕಾರಿಗಳು ರಿಕ್ಷಾ ನಿಲ್ದಾಣದಿಂದ ಈತನನ್ನು ಬಂಧಿಸುತ್ತಾರೆ ಬಂಧಿಸಿ ಸುಂಕದಗಟ್ಟೆ ಐಬಿ ಈ ಐಬಿ ಕಚೇರಿಯ ಅಧಿಕಾರಿಗಳು ನಡೆಸುವಂತ ಮೀಟಿಂಗ್ ಕಚೇರಿಗಳು ಅಲ್ಲಿ ಕರ್ಕೊಂಡು ಹೋಗ್ತಾರೆ ಯಾರಿಗೆ ಗೊತ್ತಾಗೋದಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸುತ್ತಾರೆ ಅರಣ್ಯ ಅಧಿಕಾರಿಗಳಿಗೆ ಈ ರೀತಿಯ ಅಧಿಕಾರವನ್ನು ಯಾರು ಕೊಟ್ಟಿದ್ದಾಗಾದರೆ ಅಂದ್ರೆ ಅರಣ್ಯ ಅಧಿಕಾರಿಗಳ ಕಾನೂನಲ್ಲಿ ಈ ರೀತಿ ಹಲ್ಲೆ ಕೂಡ ನಡೆಸಬಹುದು ಐಬಿ ಕಚೇರಿಗೆ ಕರ್ಕೊಂಡು ಹೋಗಿ ಹಲ್ಲೆ ನಡೆಸಬಹುದು ಸ್ಪೆಷಲ್ ಏನಾದರೂ ಬಂದಿದೆಯಾ ಹಾಗಾದರೆ ಒಂದು ವೇಳೆ ಆ ರಿಕ್ಷಾ ಚಾಲಕ ಮೋಹನ್ ರವರು ಅವರಿಗೆ ಆ ಹರಳು ಕಲ್ಲೇನೆ ತನ್ನ ಕಳ್ಳತನ ಮಾಡ್ತಾ ಇದ್ದಂಥವರಿಗೆ ರಕ್ಷಣೆ ಕೊಟ್ಟಿದ್ರು ಅಂತ ಆದರೆ ಅದು ನಿಜವಾಗಿ ಸತ್ಯ ಅಂತ ಆದರೆ ಕಾನೂನಿದೆ ಪೊಲೀಸರಿಗೆ ಇದರ ಬಗ್ಗೆ ಮಾಹಿತಿ ಹೇಳಿ ಪೊಲೀಸರಿಗೆ ಒಪ್ಪಿಸಿ ಪೊಲೀಸರು ಎಫ್ಐಆರ್ ಅನ್ನು ದಾಖಲಿಸಿಕೊಳ್ತಾರೆ ಕೋರ್ಟ್ ಇದೆ ಕೋರ್ಟಿಗೆ ಹಾಜರುಪಡಿಸ್ತಾರೆ ಅದು ಬಿಟ್ಟು ನೀವು ನಿಮ್ಮ ಅಧಿಕಾರದ ದರ್ಪವನ್ನು ತೋರುವಂಥದ್ದು ಈ ರೀತಿ ಹಲ್ಲೆ ನಡೆಸುವಂಥದ್ದು ಇದು ಸರಿಯಲ್ಲ
ಅಧಿಕಾರಿಗಳು ದರ್ಪವನ್ನ ತೋರಬಾರದು ಅರಣ್ಯ ಅಧಿಕಾರಿಗಳು ಕಾನೂನು ಇದೆ ಪೊಲೀಸರು ಇದೆ ಪೊಲೀಸರು ನೋಡಿಕೊಳ್ಳುತ್ತಾರೆ ಅದರ ಬಗ್ಗೆ ಅದು ಬಿಟ್ಟು ನೀವು ಐಬಿಗೆ ಕರ್ಕೊಂಡು ಹೋಗಿ ಐಬಿಯಲ್ಲಿ ನೀವು ಹಲ್ಲೆ ಮಾರಣಾಂತಿಕ ಹೋಗಿ ಅಲ್ಲಿ ನಡೆಸಿರು ಬಂದಿದ್ದು ಸರಿಯಲ್ಲ ಅರಣ್ಯ ಅಧಿಕಾರಿಗಳು ಕಾನೂನಲ್ಲಿ ಈ ರೀತಿ ಹಲ್ಲೆ ನಡೆಸಬೇಕು ಅಂತ ಏನಾದರೂ ಬರ್ದಿದ್ದೀಯ ಹಾಗಾದ್ರೆ ಇನ್ನು ಪೊಲೀಸರಿಗೆ ಅಂದ್ರೆ ಪೊಲೀಸರಿಗೆ ಹೇಳಬಾರದು ಅಂತ ಜೀವ ಬೆದರಿಕೆ ಹಾಕಿದ್ದಾರೆ ಇನ್ನು ಇದರ ಬಗ್ಗೆ ಸಂಪೂರ್ಣವಾಗಿ ನಮ್ಮ ಜೊತೆ ಮಾಹಿತಿ ಕೊಡ್ಲಿಕ್ಕೆ ಅಲ್ಲಿನ ಗ್ರಾಮಸ್ಥರಾದ ಸುಳ್ಯ ತಾಲೂಕಿನ ಕೊಲಮಗುರು ಅಲ್ಲಿ ಗ್ರಾಮದ ಗ್ರಾಮಸ್ಥರಾದಂತಹ ಮಾಧವ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಮಾಧವ್ ಅವರು ನಮಸ್ತೆ ನಮಸ್ತೆ ಸರ್ ನಮಸ್ತೆ ಏನಾಗಿದೆ ಏನು ಘಟನೆ ನಡೆದಿದೆ ನಮಗೆ ಸ್ಪಷ್ಟವಾಗಿ ಮಾಹಿತಿ ಬೇಕಾಗಿದೆ ಏನಾಗಿದೆ ಮಾಧವ್ ಅವರೇ ಸರ್ ಮೊನ್ನೆ ದಿವಸ ರಾತ್ರಿ ಅವರನ್ನು ರುಕ್ಕಸ್ಥಾನದಿಂದ ಎತ್ಕೊಂಡು ಹೋದ್ರು ಪೊಲೀಸ್ನ ಓಕೆ ಎತ್ಕೊಂಡು ಹೋಗಿ ಅವರನ್ನು ಒಂದು ದಿವಸ ಸುಬ್ರಹ್ಮಣ್ಯ ರೇಂಜ್ ಆಫೀಸ್ ಅಲ್ಲಿ ಮರು ದಿವಸ ಐಬಿಯಲ್ಲಿ ಸುತ್ತಾಗಿ ಹೊಡೆದ್ರು ಓಕೆ ಸುತ್ತಕ್ ಮಲೆಯಲ್ಲಿ ಸಂಜೆಗೆ ಹೋಗುವವರಿಗೆ ನ್ಯೂಸ್ ಕೊಡೋರು ನೀವು ತಿಳಿಯುವುದನ್ನು ಕೊಡೋದು ಓಕೆ ಈಗ ನಾವು ಹೇಳೋದು ಅವರ ಅಧಿಕಾರಿಗಳು ಅವರ ಕರ್ತವ್ಯ ಮಾಡುವುದಕ್ಕೆ ನಮ್ಗೆ ಅಡ್ಡಿ ಇಲ್ಲ ಓಕೆ ಹಾಗೆಂತ ಹೇಳಿಕೊಂಡು ಅಮಾನುಷವಾಗಿ ಹೊಡೆದು ನಡೆದಾಡ್ಲಿಕ್ಕೆ ಸಾಧ್ಯವಿಲ್ಲ ಕೈ ಫ್ರಾಕ್ಚರ್ ಆಗಿದೆ ಕಾಲು ಅವರಿಗೆ ನೆಲಕ್ಕೆ ಊರ್ಲಿಕ್ಕಾಗುದಿಲ್ಲ ತಾಯಿ ಒಬ್ಬರೇ ಇರೋದು ಈ ತರ ಇವರು ಹಿಂಸೆ ಕೊಡ್ತಾರೆ ಕಾನೂನಿನಲ್ಲಿ ಕೋರ್ಟ್ ಇದೆ ಇವರ ಕೋರ್ಟ್ಗೆ ಹಾಕಬಹುದಿತ್ತು ಅಥವಾ ಪನಿಷ್ಮೆಂಟ್ ಕೊಡ್ತಿದ್ದಾರೆ ಈ ತರದ ಕೊಟ್ರೆ ಒಂದು ಮನುಷ್ಯ ರೀತಿಯ ಇದಲ್ಲ ಇದು ಮಾತು ಈ ಘಟನೆ ಯಾವಾಗ ಅವರನ್ನು ಐಬಿಗೆ ಯಾವಾಗ ಕರ್ಕೊಂಡು ಹೋಗಿರುವಂತದ್ದು ನಾಲ್ಕನೇ ತಾರೀಕಿಗೆ ಅಲ್ಲ ಸಾರಿ 27ನೇ ತಾರೀಕಿಗೆ ಕರ್ಕೊಂಡು ಬರ್ತಾರೆ ಓಕೆ ಓಕೆ 27ನೇ ತಾರೀಕಿಗೆ ಕರ್ಕೊಂಡು ಹೋಗಿ 28 ಅಂದ್ರೆ ಲಾಕ್ಡೌನ್ ಇದ್ದ ಕಾರಣ ಯಾರಿಗೂ ಗೊತ್ತಾಗಲಿಲ್ಲ ವಿಷಯ ಮತ್ತೆ ಈ ವಿಷಯವನ್ನು ನೀವು ಹೊರಗೆ ಹೇಳಿದ್ರೆ ನಿಮ್ಮನ್ನು ನಾವು ಪುನಃ ಒಳಗೆ ಹಾಕ್ತೇವೆ ಅಂತ ಹೇಳಿ ವೈಟ್ ಶೀಟ್ ಅಲ್ಲಿ ಅವರ ಸೈನ್ ಕರ್ಕೊಂಡು ಐಬಿ ಇಂದ ಕರ್ಕೊಂಡು ಬಂದಂತದ್ದು ಯಾರು ಹಾಗಾದ್ರೆ ಮತ್ತೆ ಐಬಿ ಇಂದ ಕರ್ಕೊಂಡು ಬಂದಂತದ್ದು ಯಾರು ಐಬಿ ಇಂದ ಅವರ ಫೋರ್ಸ್ನವರು ರೇಂಜ್ ಆಫೀಸ್ಗೆ ಕರ್ಕೊಂಡು ಬಂದ್ರು ಅಲ್ಲಿಂದ ನಮ್ಮ ಇಲ್ಲಿ ಸುರೇಶ್ ಮಿತ್ತ ಮಜಲು ಮತ್ತೆ ಉದಯ ಶಿವಾಲ್ ಅಂತ ಹೇಳಿ ಅವರಿಗೆ ಜಾಮೀನು ಕೊಟ್ಟು ಅವ್ರು ಕರ್ಕೊಂಡು ಬಂದಿದ್ದಾರೆ ಅರೆಸ್ಟ್ ಮಾಡಿದಾರ ಹಾಗಾದ್ರೆ ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿ ಅಲ್ಲಿ ಮತ್ತೆ ಅವರಿಗೆ ಪುನಃ ಒಂದು ನಾಲ್ಕು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ನೋವಿಗೆ ಅಂತ ಹೊಡೆದೆಲ್ಲ ಆಗಿ ಓಕೆ ಎಲ್ಲ ಡಾಕ್ಟರ್ ಕೂಡ ಅವರೇ ಅರಣ್ಯದವರೇ ಹಾಕಿ ಬಿಟ್ಟಿದ್ದಾರೆ ಓಕೆ 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 ಹಾಗಾದ್ರೆ ಏನು ಈಗ ಈಗ ಇವ್ರ ಮೇಲೆ ಇರುವಂತದ್ದು ಹರಳು ಕಲ್ಲ ಏನು ಕಲ್ಲನ್ನ ಕಳ್ಳತನ ಮಾಡ್ತಾ ಇದ್ದಾರೆ ರಕ್ಷಣೆ ಏನು ಕೊಡ್ತಾ ಇದ್ರು ಅಂತ ಹೌದು ಈಗ ಎಂತಂತ ಹೇಳಿದ್ರೆ ಇವರಿಗೆ ಈ ತರದ ಬೆದರಿಕೆ ಒಟ್ಟಿದ ಕಾರಣ ಯಾವುದೇ ರೀತಿಯ ಅವರಿಗೆ ಮುಂದೆ ಹೋಗಕ್ಕೆ ಹೆದರಿಕೆ ಆಗ್ತದೆ ಅಂದ್ರೆ ಬಡವರು ಕೆಲಸ ಮಾಡಿ ಊಟ ಮಾಡುವವರು ಅಂತವರಿಗೆ ಸೇಫ್ ಫುಡ್ ಅಂತ ಹೇಳಿ ಕೊಡ್ಲಿಕ್ಕೆ ಅವ್ರಿಗೆ ಹೆದರಿಕೆ ಆಗ್ತಾ ಇದೆ ಅಂದ್ರೆ ನಮಗೆ ಸಾರ್ವಜನಿಕರು ನಮ್ಮ ಪಂಚಾಯತ್ಗೆ ಅರ್ಜಿ ಕೊಟ್ಟು ತಕ್ಷಣ ನಾವು ಸ್ಪಂದಿಸಿ ನೋಡಿದಾಗ ಹೋದಾಗ ಅವ್ರ ಪರಿಸ್ಥಿತಿ ಆಗಿತ್ತು ಓಕೆ ಅದಕ್ಕಾಗಿ ನಾವು ಎನ್ಕ್ವೈರಿ ಮಾಡಿ ಏನಂತ ವಿಷಯ ಅದನ್ನು ಇದು ಮಾಡಿದ್ವಿ ಹೇಗಿದ್ದಾರೆ ಈಗ ನಮ್ಮ ಮೋಹನ್ ಅವರು ಈಗ ಸರ್ ಅವರಿಗೆ ನಡೆದಾಡ್ಲಿಕ್ಕೆ ಆಗುದಿಲ್ಲ ಊಟ ಮಾಡ್ಲಿಕ್ಕೆ ಆಗುದಿಲ್ಲ ಒಂದು ಕೈ ಫ್ರಾಕ್ಚರ್ ಅವರಿಗೆ ಅವರ ನಿತ್ಯ ಕೆಲಸಗಳಿಗೆ ಮಲಂ ಸರ್ಜರಿಗೆ ಕೂಡ ಹೋಗ್ಬೇಕಿದ್ರೆ ಇನ್ನೊಬ್ಬರ ಸಪೋರ್ಟ್ ಬೇಕು ಸಂಬಂಧಪಟ್ಟ ಶಾಸಕರ ಗಮನ ತುಂಬಾ ಏಜ್ ಆದವರು ಸಂಬಂಧಪಟ್ಟ ಶಾಸಕರ ಹತ್ತಿರದ ಶಾಸಕರ ಗಮನಕ್ಕೆ ತಂದಿದ್ದೀರಿ ಇದನ್ನ ಸರ್ ಶಾಸಕರ ಗಮನಕ್ಕೆ ತಂದಿದ್ದೀರಾ ಸರ್ ನಾವು ಈಗ ತಾನೇ ನಾವು ಪಂಚಾಯತ್ನಲ್ಲಿ ಅದನ್ನು ಖಂಡನ ನಿರ್ಣಯ ಮಾಡಿ ನಿರ್ಣಯ ಕೋಪಿಯನ್ನು ಡಿಸಿ ಅವರಿಗೆ ಮತ್ತೆ ಅರಣ್ಯಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಮ್ಮ ಶಾಸಕರಿಗೆ ಉಸ್ತುವಾರಿ ಮಂತ್ರಿಗಳಿಗೆ ಎಲ್ರಿಗೂ ನಾವು ಕಳಿಸ್ಕೊಟ್ಟಿದ್ದೇವೆ ಓಕೆ ಅವರು ಒಂದು ವೇಳೆ ತಪ್ಪು ಮಾಡಿದ್ರೆ ಕಾನೂನು ಇದೆ ಕಾನೂನು ನೋಡ್ಕೊಳ್ಬಹುದಿತ್ತಲ್ವಾ ಇವರು ದರ್ಪದವರು ಇರುವಂತದ್ದು ಸರಿಯಾಗಿದ್ರು ಕಾನೂನು ಹೇಳಿ ತಪ್ಪು ಮಾಡಿದ್ರೆ ಕಾನೂನು ರೀತಿಯ ಕ್ರಮ ಮಾಡಬಹುದಿತ್ತು ಈ ಅಮಾನುಷ ರೀತಿಯ ವ್ಯವಸ್ಥೆ ಮಾಡುವುದು ತಪ್ಪು ಅಂತ ಹೇಳುದು ನಾವು ಓಕೆ 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 ಹೀಗೆ ಮಾಡಬಾರದು ಅಂತ ಹೇಳಿ ಒಬ್ಬರನ್ನು ಅವನಿಗೆ ಜೀವನವೇ ಇಲ್ಲದ ಹಾಗೆ ಹೋಗಿದೆ ಪಾಪ ಓಕೆ ಮನೆಯಲ್ಲಿ ಯಾರೆಲ್ಲ ಇರೋದು ರೀತಿಯಾಗಿದೆ ಮನೆಯಲ್ಲಿ ಯಾರೆಲ್ಲ ಇರೋದು ಇದು ಮತ್ತೆ ಪ್ರಥಮ ಕೇಸ್ ಅಲ್ಲ ಇವರದು ಓಕೆ ಈಗಿಂದ ಕಿಶೋರ್ ಅಂತ ಹೇಳೋರಿಗೆ ಒಬ್ಬರಿಗೆ ಹೊಡೆದು ಅವರ ಕಾಲಿನ ಒಂದು ಲೈರ್ ತಿಪ್ಪೆ ಹೋಗಿದೆ ತಳಭಾಗದ್ದು ಓಕೆ ಮತ್ತೆ ಇನ್ನೊಬ್ರು ಇಲ್ಲಿ ಗೀಲಾಕ್ಷ ಅಂತ ಇದ್ರು ಅವರಿಗೆ ಹೊಡೆದು ಅದೇ ರೀತಿಯಾಗಿದೆ ಅರಣ್ಯ ಅಧಿಕಾರಿಗಳಿಗೆ ಅಲ್ಲೇ ನಡೆಸಿರುವಂತದ್ದು ಇದು ಇದಕ್ಕಿಂತ ಮುಂಚೆ ಇದಕ್ಕೆ ಮುಂಚೆ ಕೂಡ ಇವ್ರನ್ನಲ್ಲ ಬೇರೆಯವರಿಗೆ ಕೂಡ ಇದೇ ರೀತಿಯಾಗಿದೆ ಓಕೆ ಅರಣ್ಯ ಅಧಿಕಾರಿಗಳೇನ ನಡೆಸಿರುವಂತದ್ದು ಹಾಗಾದ್ರೆ ಇದೇ ಅಧಿಕಾರಿಗಳು ಸರ್ ಇದೇ ಅಧಿಕಾರಿಗಳು ಓಕೆ ಅವತ್ತು ಆದಂತ ಘಟನೆಯನ್ನ ನೀವು ಯಾರ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಶಾಸಕರಿಗೆ ಪೊಲೀಸರಿಗೆ ಹೇಳಿಲ್ವಾ ಸರ್
ಅವತ್ತು ಏನು ನಡೆದಿತ್ತು ಅವತ್ತು ನಡೆದಿತ್ತಂತ ಅಲ್ವಾ ಇದೇ ರೀತಿ ಹೌದು ಅದೇ ಅಂದ್ರೆ ನನಗೆ ಗೊತ್ತಾಗೋದು ಲೇಟ್ ಆಗಿದೆ ನಮಗೆ ಅಂದ್ರೆ ನಾವು ಈ ಲಾಕ್ಡೌನ್ ನಾವು ಇಷ್ಟ ಆಗಿರಲಿಲ್ಲ ಕೋವಿಡ್ ನ ಸ್ವಲ್ಪ ತುರ್ತು ಕೆಲಸದಲ್ಲಿ ಇದ್ದೇವೆ ನಾವು ನಮ್ಮಲ್ಲಿ ಪಾಸಿಟಿವ್ ಕೇಸ್ಗಳು ತುಂಬಾ ಇದೆ ಓಕೆ ಹಾಗಿದ್ದಾಗ ನಮಗೆ ಸ್ಪಂದಿಸಲಿಕ್ಕೆ ಮತ್ತೆ ಪ್ರಸಾರ ತಕ್ಷಣ ಸ್ಪಂದಿಸಿದೆ ನನಗೆ ಗೊತ್ತಾಗೋದು ಲೇಟ್ ಆಗಿದೆ ಓಕೆ ಮನೆಯಲ್ಲಿ ಯಾರೆಲ್ಲ ಇರುವಂತದ್ದು ಅವರ ಮೋಹನ್ ಅವರ ಮನೆಯಲ್ಲಿ ಅವರ ಮನೆಯಲ್ಲಿ ಅವರ ತಾಯಿ ಮಾತ್ರ ಇರೋದು ಮತ್ತೆ ತಂಗಿ ಮತ್ತೆ ಅಕ್ಕನನ್ನು ಮದುವೆ ಮಾಡಿ ಕೊಟ್ಟಾಗಿದೆ ಓಕೆ ಆ ಇವರು ಇಬ್ಬರು ಇರೋದು ತಾಯಿಗೆ ವಯಸ್ಸಾಗಿದೆ ಓಕೆ ಓಕೆ ಇವರು ಇವರು ದುಡಿದು ತಾಯಿಯನ್ನು ಸಾಕುವಂತ ವ್ಯವಸ್ಥೆಯಲ್ಲಿ ಈಗ ಅವರಿಗೆ ದುಡಿಲಿಕ್ಕೆ ಆಗುದಿಲ್ಲ ಓಕೆ ಇವರು ನಿತ್ಯ ಜೀವನ ಸಾಗಿಸಲಿಕ್ಕೆ ಕಷ್ಟ ಆಗ್ತಾ ಉಂಟು ಈಗ ರಿಕ್ಷಾ ಚಾಲ ಏನೋ ನಿಲ್ದಾಣದಿಂದ ಇವರನ್ನ ಕರ್ಕೊಂಡು ಹೋಗಿರುವಂತದ್ದು ಅಲ್ವಾ ರಿಕ್ಷಾ ನಿಲ್ದಾಣದಿಂದ ಇವರನ್ನ ಕರ್ಕೊಂಡು ಹೋಗಿರುವಂತ ದೈಬಿಗೆ ಹೌದು ರಿಕ್ಷಾ ನಿಲ್ದಾಣದಿಂದ ಕರ್ಕೊಂಡು ಹೋಗ್ತಾರೆ ಹೌದು ಹೌದು ಓಕೆ ಓಕೆ ರಿಕ್ಷಾ ಅವರು ಬಾಡಿಗೆ ಹೋಗಿ ಬಂದು ಯಾರೋ ಒಬ್ಬರಿಗೆ ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಹೋಗಿ ಬಂದು ಸುತ್ತವರು ಓಕೆ ನಿಂತಿನ ಮನೆಗೆ ಹೊರಡುದು ಅಂತಂದ್ರೆ ಹೊರಡುವಾಗ ಸಾಮಾನು ತಕೊಂಡು ಹೋಗಿ ಬಂದಾಗ ಇವರು ಬಂದು ಇವರನ್ನ ಹಿಡ್ಕೊಂಡು ನೀವು ಇಷ್ಟ ಮಾಡುದಲ್ಲ ಅಲ್ಲಿಗೆ ಹೋಗೋರಿಗೆ ಅಂತ ಹೇಳಿ ಉದ್ಯೋಗ ಮಾಡಿ ಇದಕ್ಕಿಂತ ಮುಂಚೆ ಮೋಹನ್ ಅವರ ಮೇಲೆ ಇದಕ್ಕಿಂತ ಮುಂಚೆ ಏನಾದರೂ ತೊಂದರೆ ಕೊಟ್ಟಿದ್ರ ಅರಣ್ಯ ಅಧಿಕಾರಿಗಳು ಮೋಹನ್ ಅವರಿಗೆ ಇದಕ್ಕಿಂತ ಮುಂಚೆ ಏನಾದರೂ ಮೋಹನ್ ಅವರಿಗೆ ಏನಾದರೂ ತೊಂದರೆ ಕೊಟ್ಟಿದ್ರ ಅಧಿಕಾರಿಗಳು ಅರಣ್ಯ ಅಧಿಕಾರಿಗಳು ಇಲ್ಲ ಇದಕ್ಕೆ ಮುಂಚೆ ಇಲ್ಲ ಅವರ ಪಾಪ ಬಡ ಹುಡುಗ ಯಾವುದೇ ಕೇಸ್ ಅಲ್ಲಿ ಅವರು ಇನ್ವಾಲ್ ಆದ ಹುಡುಗ ಅಲ್ಲ ಓಕೆ ಅವನು ದುಡಿತಾನೆ ಪಾಪ ಮನೆಗೆ ಹೋಗ್ತಾನೆ ಓಕೆ 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 ಧನ್ಯವಾದಗಳು ಯಾವುದೇ ಅವನ ಮೇಲೆ ಕೇಸುಗಳು ಆಗಲಿ ಯಾವುದೇ ಒಳ್ಳೆ ವಿಷಯಕ್ಕೆ ಹುಡುಗ ಓಕೆ ಕಾನೂನು ಇದೆ ಕಾನೂನು ನೋಡಿಕೊಳ್ಳುತ್ತೆ ಓಕೆ ಧನ್ಯವಾದಗಳು ಮಾಧವ್ ನಮ್ಮ ಜೊತೆ ಮಾತಾಡಿದ್ರೆ ಥ್ಯಾಂಕ್ ಯು ಸರ್ ಗಮನಿಸಬೇಕು ಇದು ಅಲ್ಲಿ ಹೇಳಿರುವಂತದ್ದು ಅವರು ಕೂಡ ಹೇಳಿರುವಂತದ್ದು ಒಂದು ವೇಳೆ ಆತ ತಪ್ಪು ಮಾಡಿದ್ರೆ ಕಾನೂನು ಇದೆ ಪೊಲೀಸರು ಇದ್ದಾರೆ ಪೊಲೀಸರಿಗೆ ಒಪ್ಪಿಸಬಹುದಿತ್ತು ಅರಣ್ಯ ಅಧಿಕಾರಿಗಳು ಗೌರವ ಇದೆ ನಿಮ್ಮ ಮೇಲೆ ಅದನ್ನು ಉಳಿಸ್ಕೊಳ್ಳಿ ಇದಕ್ಕಿಂತ ಮುಂಚೆ ಅವರು ಹೇಳಿದ್ರು ಮಾತಾಡುವ ಸಂದರ್ಭದಲ್ಲಿ ಇದಕ್ಕಿಂತ ಮುಂಚೆ ಸುಳ್ಯ ತಾಲೂಕಿನ ಕೊಲ್ಲಮೊಗ್ರು ಗ್ರಾಮ ಏನಿದೆ ಇದಕ್ಕಿಂತ ಮುಂಚೆ ಇಬ್ಬರಿಗೆ ಇದೇ ರೀತಿ ಹಲ್ಲೆ ನಡೆಸಿದಾರಂತೆ ಆದರೆ ಇವರ ಗಮನಕ್ಕೆ ಬರುವಾಗ ತಡ ಆಯ್ತಷ್ಟೇ ಕಾನೂನು ಇದೆ ಅಲ್ವಾ ಇವರು ದರ್ಪ ತೋರುವಂಥದ್ದು ಹಲ್ಲು ನಡೆಸುವಂಥದ್ದು ಯಾರಿದ್ದಾರೆ ಅವ್ರಿಗೆ ಏನಾದರೂ ಆದರೆ ಮನೆಯಲ್ಲಿ ಅವರು ಮತ್ತು ತಾಯಿ ಇರೋದಂತೆ ತಾಯಿ ನೋಡ್ಕೊಳ್ಳೋಕ್ಕಂತ ರಿಕ್ಷಾ ಚಾಲನೆ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ದರ್ಪ ತೋರಬಾರ್ದು ಅಧಿಕಾರವನ್ನು ಸರಿಯಾಗಿ ಬಳಸ್ಕೊಳ್ಳಿ ಪೊಲೀಸರು ಇಲ್ವಾ ಪೊಲೀಸರಿಗೆ ಒಂದು ವೇಳೆ ಅವರು ತಪ್ಪು ಮಾಡಿದರು ಆಯಿತು ಅದನ್ನು ಪ್ರೂವ್ ಮಾಡಬೇಕಿದ್ರೆ ಪೊಲೀಸರು ಇದ್ದಾರೆ ಪೊಲೀಸರು ತನಿಖೆ ಮಾಡ್ತಾರೆ ನಂತರ ಹೌದು ಸತ್ಯ ಅಂತ ಗೊತ್ತಾದರೆ FIR ದಾಖಲು ಮಾಡ್ತಾರೆ ಕೋರ್ಟಿನ ಮುಂದೆ ಹಾಜರುಪಡಿಸ್ತಾರೆ ಇದು ಕಾನೂನು ಈ ರೀತಿಯಾಗಿ ದರ್ಪ ತೋರುವಂಥದ್ದು ಇದು ಕಾನೂನಲ್ಲ ಹಲ್ಲೆ ನಡೆಸಿದ್ದಾರೆ ಅರಣ್ಯ ಅಧಿಕಾರಿಗಳು ಏನು ಹಲ್ಲೆ ನಡೆಸಿದ್ದಾರೆ ಈ ಕೂಡಲೇ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಬೇಕು ಇದು ನಮ್ಮ ಚಲನೆ ವಾಹಿನಿಯಿಂದ ನಾವು ಮನವಿ ಮಾಡ್ತಾ ಇರುವಂಥದ್ದು ಏನು ಆ ಮೋಹನ್ ಅವರಿಗೆ ಅವರು ತಪ್ಪು ಮಾಡಿದರೆ ಅವ್ರ ಕಾನೂನಿದೆ ಕಾನೂನು ನೋಡ್ಕೊಳ್ಳುತ್ತೆ ಆದರೆ ಹಲ್ಲೆ ನಡೆಸಿರುವಂಥದ್ದು ಇದು ತಪ್ಪು ಅರಣ್ಯ ಅಧಿಕಾರಿ ಯಾರೆಲ್ಲ ಹಲ್ಲೆ ನಡೆಸಿದ್ದಾರೆ ಇಬ್ಬರು ಇದ್ದಾರಲ್ಲ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಬೇಕು ಕೂಡಲೇ ಈ ರೀತಿಯ ಘಟನೆ ಮುಂದೆ ನಡೀಬಾರ್ದು ಈಗ ಇದು ಮೂರನೇ ಘಟನೆ ಅಂತೆ ಹೀಗೆ ಬಿಟ್ಟರೆ ಇದು ನಡೀತಾ ಹೋಗುತ್ತೆ ಇದಕ್ಕೆ ಪೂರ್ಣ ವಿರಾಮದ ಚುಕ್ಕೆ ಅನ್ನೋದೇ ಇಲ್ಲ ಏನಿದೆ ಆ ಇಬ್ಬರು ಅಧಿಕಾರಿಗಳಿದ್ದಾರೆ ಅವರ ವಿರುದ್ಧ ಕೂಡಲೇ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಅವರ ವಿರುದ್ಧ ಆ್ಯಕ್ಷನ್ನ ತಗೊಳ್ಬೇಕು ಇದು ಕಂಪ್ಲೇಂಟ್ ಮಾಡ್ತೀನಿ ನೀನು ಹಾಗೆ ಮಾಡ್ತೀನಿ ಹೀಗೆ ಮತ್ತೆ ಬೇದರಿಕೆ ಹಾಕಿದ್ರು ಮತ್ತೆ ಎರಡನೇ ಸಲ ವಾಪಸ್ ನಮ್ಮನ್ನು ಕರೆದ್ರು ಕರೆಯುವಾಗ ನೀನು ಕಂಪ್ಲೇಂಟ್ ಮಾಡ್ತೀಯ ನೀನು ಬರದಿದ್ರೆ ನಾನು ಮನೆಯಿಂದ ಎಳ್ಕೊಂಡು ಬರ್ತೀನಿ ಅಂತ ಬೆದರಿಕೆ ಹಾಕಿದ್ರು ಮತ್ತೆ ಇದು ಇಲ್ಲಾಂದ್ರೆ ಇದು ನೀನು ಸುಮ್ಮನೆ ಹೇಳ್ತೀಯ ಹಾಗೆ ಹೀಗೆ ತಿಳಿ ಬೆದರಿಕೆ ಹಾಕಿ ಎಲ್ಲರನ್ನು ಬೆದರಿಸಿ ಸೈನ್ ಹತ್ತಕೊಳ್ಳೋದೆಲ್ಲ ಈಗ ಜೀವನ ಅಷ್ಟಾಗಿದೆ ಫ್ರೆಂಡ್ಸ್ನವರೆಲ್ಲ ಸೇರಿಕೊಟ್ಟದ್ದು ಮತ್ತೆ ಸಂಘಕ್ಕೆ ಧರ್ಮಸ್ಥಳ ಸಂಘಕ್ಕೆ 5,000 6,000 ಕಟ್ಟಬೇಕು ತಿಂಗಳಿಗೆ ಮತ್ತೆ ಅಮ್ಮನ ನವೋದಯಕ್ಕೆ 4,000 ಕಟ್ಟಬೇಕು ಮತ್ತೆ ಖರ್ಚಿಗೆ ಆಟೋಕ್ಕೆ 3,000 ಕಟ್ಟಬೇಕು ಅಂತ ಖರ್ಚಿಗೆ ಅಂತ ಹೇಳಿ ಟೋಟಲ್ 25,000 ತಿಂಗಳಿಗೆ ಬೇಕಾಗ್ತದೆ ಈಗ ನಮಗೆ ಗೊತ್ತಿಲ್ಲ ಯಾರು ಈಗ ಈಗ ಸದ್ಯಕ್ಕೆ ಎಲ್ಲ ಫ್ರೆಂಡ್ಸ್ನವರೆಲ್ಲ ಸೇರಿ ಸ್ವಲ್ಪ ಸಹಾಯ ಮಾಡಿದ್ದಾರೆ ಮತ್ತೆ ಸಹ ಎಂತ ಮಾಡುದು ಫುಲ್ಲು
ಖರ್ಚಿಗೆ ಗತಿಯಿಲ್ಲದಕ್ಕಾಗಿದೆ ಈಗ ಇದ್ದೇನೆ. ಇವತ್ತು ನಿರ್ಮಾಣ ಮಾಡಿದ್ದಾರೆ, ಇದರ ಬಗ್ಗೆ ಸರ್ಕಾರ ಮಧ್ಯಪ್ರವೇಶಿಸಿ ಆ ತಪ್ಪಿಸ್ತಸ್ಥ ಯಾರು ಅಧಿಕಾರಿಗಳಿದ್ದಾರೆ ಅವರಿಗೆ ಸೂಕ್ತ ಕಾನೂನಿನ ಅಡಿಯಲ್ಲಿ ಸೂಕ್ತ ಕಾನೂನು ಕ್ರಮಗಳನ್ನು ತೆಗೆದುಕೊಂಡು ಅವರನ್ನು ಈ ಒಂದು ಕಾರ್ಯಕ್ಕೆ ಏನು ಈ ಯುವಕನಿಗೆ ತೊಂದರೆ ಆಗಿದೆ ಅದಕ್ಕೆ ಸರಿಯಾದ ಒಂದು ಪರಿಹಾರ ನೀಡಿ ಈ ಒಂದು ಕೇಸನ್ನು ತೀವ್ರ ಒಂದು ಪರಿಗಣಿಸಿ ತೀವ್ರ ರೀತಿಯಲ್ಲಿ ಪರಿಗಣಿಸಿ ಇದಕ್ಕೊಂದು ನ್ಯಾಯ ದೊರಕಿಸಿಕೊಡಬೇಕು ಅಂತ ಪಂಚಾಯತ್ನ ಒಂದು ನಮ್ಮ ಪಂಚಾಯತಿಗೆ ದೂರು ಬಂದ ಒಂದು ಏನು ನಾವು ದೂರನ್ನು ನೋಡಿದ್ದೇವೆ ಆ ದೂರಿನಲ್ಲಿ ನಮ್ಮ ಪಂಚಾಯತ್ ಸದಸ್ಯರು ಕೂಡ ಇದ್ದಾರೆ ಅವರಿಗೂ ಕೂಡ ಇದು ಗೊತ್ತಿದ್ದ ವಿಚಾರ ತುರ್ತು ಮೀಟಿಂಗ್ನಲ್ಲಿ ನಾವು ನಿರ್ಣಯ ಕೂಡ ಮಾಡಿದ್ದೇವೆ ಹಾಗೆ ಈ ಒಂದು ಪ್ರಕರಣಕ್ಕೆ ಸರಿಯಾದ ನ್ಯಾಯವನ್ನು ಆ ಬಡ ಯುವಕನಿಗೆ ದೊರಕಿಸಿಕೊಡಬೇಕು ಅಂತ